ಕುಂದಾಪುರದ ತಾಲೂಕ್ ಪಂಚಾಯಿತಿ ಕಚೇರಿಯಲ್ಲಿ ಯಾದಗಿರಿ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರೆಮ್ಡಿಸಿವಿರ್ ವ್ಯಾಕ್ಸಿನ್ ಬ್ಲಾಕ್ ಮಾರಾಟ ಮತ್ತು ಆಕ್ಸಿಜನ್ ಕೊರತೆ ಕುರಿತಂತೆ ಶಾಪುರ ಶಾಸಕರಾದ ಶರಣಬಸಪ್ಪಗೌಡ ದರ್ಶನಾಪುರ್ ರವರು ಕೆಂಡಮಂಡಲರಾಗಿದ್ದು ಸಚಿವರನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡು ಜಾಡಿಸಿದರು. ಸರ್ಕಾರ ಬರೀ ಸುಳ್ಳು ಹೇಳುತ್ತಿದೆ, ಚುಚ್ಚುಮದ್ದುಗಳು ಸೇರಿದಂತೆ ಆಕ್ಸಿಜನ್ ಬೆಡ್ಗಳು ಬ್ಲಾಕ್ನಲ್ಲಿ ಮಾರಾಟವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಸಾರ್ವಜನಿಕರ ಸಾವಿನ ಜೊತೆ ಆಟವಾಡುತ್ತಿದೆ ಎಂದು ಸಚಿವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಈ ಕೂಡಲೇ ಉಸ್ತುವಾರಿ ಸಚಿವರನ್ನು ಬದಲಾವಣೆ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ರಾಜುಗೌಡ ಹಾಗೂ ಯಾದಗಿರಿ ಜಿಲ್ಲಾ ಸಹಾಯಕ ಆಯುಕ್ತರಾದ ಶಂಕರ್ ಗೌಡ ಸೋಮನಾಳ್, ಡಿವೈಎಸ್ಪಿ ವೆಂಕಟೇಶ್ ಹುಗಿಬಂಡಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದರು. ವರದಿ ಸಿದ್ದನ್ಗೌಡ, ಎನ್ ಬಿರಾದರ್. ನಿಮ್ಗ ಸಮಸ್ಯೆ ಬಗೆಹರಿಸದ ಮೀಟಿಂಗ್ ಮುಗಿಸೋದಲ್ಲ, ಮಾತಾಡ್ಬಾರ್ದು ಅಂತ ಕೇಳಕೈತಿ. ನಾವು ಎಲ್ಲಿ ನಡೆದ್ರೆ ಯಾಕೆ ಇವತ್ತು